ವೀಕ್ಷಕರ ವೇದಗಳ ಪ್ರಕಾರ ಕೈಲಾಸ ಪರ್ವತ ಶಿವನೇ ನೆಲೆಸಿರುವ ಸ್ಥಳ ಆಗಿದೆ. ಈ ಒಂದು ಪರ್ವತವನ್ನ ಇಲ್ಲಿವರೆಗೂ ಯಾರೂ ಕೂಡ ಏರೋದಿಕ್ಕೆ ಸಾಧ್ಯವಾಗಿಲ್ಲ. ಯಾವುದೇ ಹೆಲಿಕಾಪ್ಟರ್ ಅಥವಾ ವಿಮಾನ ಅದರ ಶಿಖರವನ್ನ ತಲುಪಿಲ್ಲ. ವಿಜ್ಞಾನಿಗಳು ಕೂಡ ಅಲ್ಲಿ ಅನೇಕ ವಿಚಿತ್ರ ಘಟನೆಗಳನ್ನ ನೋಡಿದ್ದಾರೆ. ಇಲ್ಲಿ ಕಾಣುವಂತಹ ಮನುಷ್ಯರಿಗಿಂತ ಹಲವು ಅಡಿ ಎತ್ತರವಿರುವಂತಹ ಯತಿ ಮಾನವರಾಗಲಿ ಅಥವಾ ಕೈಲಾಸ ಪರ್ವತದ ಮೇಲಿಂದ ಕೇಳಿಸುವಂತಹ ಢಮರು ಮತ್ತು ಓಂ ಶಬ್ದವಾಗಲಿ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡುತ್ತೆ. ಅದಕ್ಕಾಗಿನ 2015ರಲ್ಲಿ ನಾಸಾ ವಿಜ್ಞಾನಿಗಳು ಗೂಗಲ್ ಅರ್ಥ್ ನಂತಹ ಸುಧಾರಿತ ಉಪಗ್ರಹದ ಮೂಲಕ ಕೈಲಾಸ ಮಾನಸ ಸರೋವರವನ್ನು ಅವಲೋಕಿಸೋದಕ್ಕೆ ಪ್ರಾರಂಭಿಸಿದ್ರು. ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟಂತ ಈ ರಹಸ್ಯಗಳ ಸಂಶೋಧನೆಗಳನ್ನ ಮತ್ತೆ ನಡೆಸಲಾಯಿತು. ಆಗ ಗೂಗಲ್ ಅರ್ಥ್ ಉಪಗ್ರಹದಿಂದ ತೆಗೆದಂತಹ ಚಿತ್ರಗಳಲ್ಲಿ ಹೊರಬಂದಂತಹ ಒಂದು ಸತ್ಯ ನಾಸಾ ಮತ್ತು ಪ್ರಪಂಚಾದ್ಯಂತ ವಿಜ್ಞಾನಿಗಳಲ್ಲಿ ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. ಇವುಗಳನ್ನ ನೋಡದಂತಹ ನಾಸಾ ವಿಜ್ಞಾನಿಗಳು ಕೂಡ ಆಶ್ಚರ್ಯಚಕಿತರಾಗೋದಕ್ಕೆ ಕಾರಣವಾದಂತಹ ಆ ಚಿತ್ರಗಳು ಯಾವುವು ಎಂಬ ಪ್ರಶ್ನೆ ಮೂಡುತ್ತೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೈಲಾಸ ಪರ್ವತದ ರಹಸ್ಯ ಮತ್ತು ನಾಸಾ ತೆಗೆದಂತಹ ಕೈಲಾಸ ಪರ್ವತದ ಚಿತ್ರಗಳ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತ ಭಗವಾನ್ ಶಿವನ ವಾಸಸ್ಥಾನವಾಗಿದೆ. ಕೈಲಾಸ ಪರ್ವತ ಗಂಗಾ ನದಿ ಹುಟ್ಟುವಂತ ಸ್ಥಳವಾಗಿದೆ. ಗಂಗಾ ನದಿ ಮಾತ್ರವಲ್ಲದೆ ಬ್ರಹ್ಮಪುತ್ರ, ಸಿಂಧು, ಸಟ್ಲೇಜ್, ಕರ್ನಾಲಿ ಮುಂತಾದ ನದಿಗಳು ಭಾರತ, ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನದಿಂದ ಚೀನಾಕ್ಕೆ ಹೋಗ್ತವೆ. ಆಧುನಿಕ ಸಂಶೋಧನೆಯ ಪ್ರಕಾರ ಕೈಲಾಸ ಪರ್ವತ ಕೇಂದ್ರದ ಹಾಗೆ ಕೆಲಸ ಮಾಡುತ್ತೆ. ಪರ್ವತದ ಒಂದು ಕಡೆ ಉತ್ತರ ಧ್ರುವ ಮತ್ತು ಇನ್ನೊಂದು ಕಡೆ ದಕ್ಷಿಣ ಧ್ರುವ ಇದ್ದು ನಟ್ಟ ನಡು ಮಧ್ಯದಲ್ಲಿ ಕೈಲಾಸ ಪರ್ವತ ಪೃಥ್ವಿಯ ಮಧ್ಯಭಾಗ ಆಗಿದೆ. ಕೈಲಾಸ ಪರ್ವತದ ಸುತ್ತಲೂ ಕೂಡ ಸಣ್ಣ ಪಿರಮಿಡ್ ತರಹದ ಪರ್ವತಗಳಿವೆ. ಅವುಗಳ ನಡುವೆ ಕೈಲಾಸ ಪರ್ವತ ಎದ್ದು ನಿಂತಿದೆ. 1962ರ ಮೊದಲು ಕೈಲಾಸ ಪರ್ವತ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆಯ ನಿಯಂತ್ರಣದಲ್ಲಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ದುರ್ಬಲ ಆರ್ಥಿಕ ಸ್ಥಿತಿಯಿಂದಾಗಿ 1962ರಲ್ಲಿ ದಾಳಿ ಮಾಡಿದಂತಹ ಚೀನಾ ಕೈಯಲ್ಲಿ ಭಾರತ ಸೋತಿತ್ತು. ಆಗ ಚೀನಾ ಭಾರತದ ಗಡಿಯಲ್ಲಿರುವಂತಹ ಕೈಲಾಸ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ಹಲವು ಶ್ರೇಣಿಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ತು. ಇದಲ್ಲದೆ ಪ್ರಪಂಚಾದ್ಯಂತ ಅನೇಕ ವಿಜ್ಞಾನಿಗಳು ಕೂಡ ಅನೇಕ ಅಮೂಲ್ಯವಾದಂತಹ ಸಂಪನ್ಮೂಲಗಳನ್ನ ಪರ್ವತದಲ್ಲಿ ಮರೆಮಾಚಲಾಗಿದೆ ಅಂತ ಹೇಳಿದ್ರು. ಆದ್ರಿಂದ ಚೀನಾ ಕೂಡ ಈ ಪರ್ವತವನ್ನ ಹಲವು ಬಾರಿ ಏರೋದಕ್ಕೆ ಪ್ರಯತ್ನ ಪಟ್ಟು ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಹುಡುಕೋದಕ್ಕೆ ಪ್ರಯತ್ನಿಸಿತ್ತು. ಆದ್ರೆ ಚೀನಾದ ಈ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದವು. ಇದಾದ ನಂತರ 2001ರಲ್ಲಿ ಚೀನಾ ಮತ್ತೆ ಸ್ಪೇನ್ ಮತ್ತು ರಷ್ಯಾದ ಅನೇಕ ಹಿರಿಯ ವಿಜ್ಞಾನಿಗಳೊಂದಿಗೆ ಕೈಲಾಸ ಪರ್ವತವನ್ನ ಏರೋದಕ್ಕೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟವನ್ನು ನಡೆಸೋದಕ್ಕೆ ಪ್ರಯತ್ನ ಪಡ್ತು. ಆಗ್ನೂ ಕೂಡ ಮತ್ತೆ ಕೈಲಾಸ ಪರ್ವತವನ್ನು ಏರೋದಕ್ಕೆ ಚೀನಾದ ಈ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದವು. ಇದನ್ನ ಏರುವಂತಹ ಸಮಯದಲ್ಲಿ ವಿಜ್ಞಾನಿಗಳು ಅನೇಕ ವಿಚಿತ್ರ ಘಟನೆಗಳನ್ನ ನೋಡಿದ್ರು. ನಾವು ಕೈಲಾಸ ಪರ್ವತ ಶಿಖರವನ್ನು ಏರೋದಕ್ಕೆ ಪ್ರಯತ್ನ ಪಟ್ಟಾಗ ಆಕಾಶ ಸಂಪೂರ್ಣವಾಗಿ ಸ್ವಚ್ಛವಾಗಿ ಇತ್ತು. ಆದರೆ ಮೇಲೇರದಂತೆ ಇದ್ದಕ್ಕಿದ್ದ ಹಾಗೆ ಭಾರಿ ಹಿಮಪಾತ ಶುರುವಾಯಿತು. ಈ ಹಿಮದ ರಾಶಿ ಕೈಲಾಸ ಪರ್ವತಕ್ಕೆ ಹೋಗುವ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿತ್ತು. ದಾರಿ ಹೇಗೆ ಬಂದಾಯಿತು ಅಂದ್ರೆ, ಯಾರೋ ನಮ್ಮನ್ನ ಮೇಲಕ್ಕೆ ಹೋಗದಂತೆ ತಡೆದಿರುವ ಹಾಗೆ ಭಾಸ ಆಯಿತು ಅಂತ ಪರ್ವತಾರೋಹಣ ಮಾಡುವಂತ ತಂಡದ ಹಿರಿಯ ವಿಜ್ಞಾನಿಯೊಬ್ರು ಅಂದ್ರೆ ಕರ್ನಲ್ ಆರ್ಸಿ ವಿಲ್ಸನ್ ಹೇಳಿಕೆಯನ್ನು ಕೊಟ್ಟಿದ್ರು. ರಷ್ಯಾದ ಅನೇಕ ಸಂಶೋಧಕರು ಕೈಲಾಸ ಪರ್ವತವನ್ನ ಏರೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದವು. ಈ ಪ್ರಪಂಚದ ಅನೇಕ ಪ್ರಸಿದ್ಧ ಪರ್ವತಾರೋಹಿಗಳು ಕೈಲಾಸ ಪರ್ವತ ಯಾರು ಕೂಡ ಏರೋದಕ್ಕೆ ಸಾಧ್ಯವಾಗದಂತಹ ಹಿಮಾಲಯ ಪರ್ವತ ಶ್ರೇಣಿಯ ಏಕೈಕ ಪರ್ವತವಾಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನ ಪಟ್ಟಾಗ ಹೃದಯ ಗಾಬರಿಯಾಗಲು ಪ್ರಾರಂಭಿಸ್ತು, ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸ್ತು. ಯಾರೋ ದೂರದಿಂದ ಇಲ್ಲಿಂದ ದೂರ ಹೋಗಿಂತ ನಮಗೆ ಹೇಳ್ತಿರುವಂತೆ ಭಾಸವಾಗ್ತಿತ್ತು ಅಂತ ಪ್ರಸಿದ್ಧ ವಿಜ್ಞಾನಿಗಳೇ ಹೇಳಿದ್ರು. ಕಾಲ ಕಾಲಕ್ಕೆ ವಿಜ್ಞಾನಿಗಳು ಕೈಲಾಸ ಪರ್ವತದಲ್ಲಿ ಸಂಶೋಧನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಪರ್ವತದ ಸುತ್ತಲೂ ಯಾವುದೋ ಅದೃಶ್ಯ ಶಕ್ತಿ ಇದೆ. ಆ ಶಕ್ತಿ ಯಾವಾಗ್ಲೂ ಆ ಪರ್ವತದಿಂದ ಮನುಷ್ಯರನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೆಚ್ಚಿನ ಸಂಶೋಧನೆಗಳು ಹೇಳಿವೆ. ಕೈಲಾಸ ಪರ್ವತ ಮತ್ತು ಅದರ ಸುತ್ತಲಿನ ಪರಿಸರದ ಅಧ್ಯಯನ ಮಾಡಿದಂತಹ ರಷ್ಯಾದ ವಿಜ್ಞಾನಿಗಳು ಟಿಬೆಟ್ನ ಮಂದಿರಗಳಲ್ಲಿ ಧಾರ್ಮಿಕ ಮುಖಂಡರನ್ನ ಭೇಟಿಯಾದಾಗ ಕೈಲಾಸ ಪರ್ವತದ ಸುತ್ತ ಕೂಡ ಅದೃಶ್ಯ ಶಕ್ತಿ ಹರಿತಿದೆ ಮತ್ತು ಆ ಶಕ್ತಿಯಿಂದಾಗಿ ಇವತ್ತಿಗೂ ಕೂಡ ಯಾರು ಕೈಲಾಸ ಪರ್ವತವನ್ನು ಏರೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರು. ಇಂದಿಗೂ ಅನೇಕ ತಪಸ್ವಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಅಲ್ಲಿದ್ದಾರೆ ಮತ್ತು ಅವರು ಟೆಲಿಪತಿಕ್ ಸಂಪರ್ಕ ಹೊಂದಿದ್ದಾರೆ ಎಂಬುದು ಅವರ ಹೇಳಿಕೆಯಾಗಿತ್ತು. ಇದಲ್ಲದೆ ಈ ಪರ್ವತದ ಸುತ್ತಲೂ ಕೂಡ ಕಾಲಕಾಲಕ್ಕೆ ಅನೇಕ ದೊಡ್ಡ ಜೀವಿಗಳು ಕಾಣಿಸಿಕೊಳ್ತವೆ. ಅವು ಮನುಷ್ಯನ ರೀತಿ ಇರ್ತವಾದ್ರೂ ಅವುಗಳ ಗಾತ್ರ ಮತ್ತು ದೇಹದ ಆಕಾರ ಮನುಷ್ಯಗಿಂತ ಭಾರಿ ದೊಡ್ಡದಾಗಿದೆ. ಇದನ್ನ ಟಿಬೆಟ್ ಜನರು ಯತಿ ಅಂತ ಕರೀತಾರೆ. ಅನೇಕ ವಿಜ್ಞಾನಿಗಳು ಕೂಡ ಆ ಜೀವಿಯನ್ನ ಮಾನವರ ಪೂರ್ವಜರು ಅಂತ ಹೇಳ್ತಾರೆ. ಅವರು ಕೈಲಾಸದಲ್ಲಿ ಇರುವಂತಹ ಕೆಲವು ಅಮೂಲ್ಯ ಶಕ್ತಿಯನ್ನ ರಕ್ಷಣೆ ಮಾಡ್ತಾರೆ ಅಂತ ನಂಬಲಾಗುತ್ತೆ. ಅದಕ್ಕಾಗಿಯೇ 2001ರ ನಂತರ ಚೀನಾ ಕೈಲಾಸ ಪರ್ವತವನ್ನು ಹತ್ತೋದನ್ನ ನಿಷೇಧ ಮಾಡ್ತು. ಆದರೆ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟಂತಹ ರಹಸ್ಯದ ಬಗ್ಗೆ ಚರ್ಚೆಗಳು ತೀವ್ರಗೊಂಡ ಕಾರಣ 2015ರಲ್ಲಿ ನಾಸಾ ವಿಜ್ಞಾನಿಗಳು ಕೈಲಾಸ ಪರ್ವತದ ಕಡೆಗೆ ತಮ್ಮ ಹಲವು ಉಪಗ್ರಹಗಳನ್ನ ತಿರುಗಿಸಿದ್ರು. ಅದರಿಂದ ಕೈಲಾಸ ಪರ್ವತದ ಅನೇಕ ಚಿತ್ರಗಳನ್ನ ತೆಗೆಯಲಾಯಿತು. ಆಗ ಪರ್ವತದ ಮೇಲೆ ಯಾರೋ ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತಿರುವಂತೆ ಕಾಣುವಂತಹ ನೆರಳು ಕಾಣಿಸುತ್ತೆ.
ಇದು ಶಿವನದಂತ ಹಲವರು ನಂಬ್ತಾರೆ. ಅಂದಹಾಗೆ ಈ ಒಂದು ಚಿತ್ರಗಳನ್ನ ಬಿಡುಗಡೆ ಮಾಡಿರೋದು ನಾಸಾ. ನಾಸಾ ತೆಗೆದಿರುವಂತಹ ಕೈಲಾಸ ಪರ್ವತದ ಹಲವು ಚಿತ್ರಗಳಲ್ಲಿ ಹಲವಾರು ಆಕೃತಿಗಳು ಕಂಡುಬಂದದ್ದು ಅವು ಶಿವನದೇ ನೆರಳಿನ ಹಾಗೆ ಕಾಣ್ತಿರೋದನ್ನ ನೋಡಿ ಅನೇಕರು ಅಚ್ಚರಿಪಟ್ಟಿದ್ದಾರೆ. ಉಪಗ್ರಹದ ಮೂಲಕ ವಿಭಿನ್ನ ಕೋನದಲ್ಲಿ ತೆಗೆದಂತಹ ಅನೇಕ ಚಿತ್ರಗಳಲ್ಲಿ ಶಿವನ ಬಿಂಬವನ್ನ ಕಾಣಬಹುದು. ಈ ಚಿತ್ರಗಳನ್ನ ಪ್ರಕಟಿಸಿದಾಗ ಅವು ತಕ್ಷಣವೇ ಪ್ರಪಂಚಾದ್ಯಂತ ವೈರಲ್ ಆದವು. ಅನೇಕ ಸುದ್ದಿವಾಹಿನಿಗಳು ಈ ಚಿತ್ರಗಳನ್ನ ತೋರಿಸಿದ್ವು. ಇವತ್ತಿಗೂ ಕೂಡ ಕೈಲಾಸ ಪರ್ವತಕ್ಕೆ ಅಥವಾ ಮಾನಸ ಸರೋವರದ ಸುತ್ತಲಿನ ಪ್ರದೇಶಕ್ಕೆ ಹೋದರೆ ಪ್ರಪಂಚದ ಆ ಅತ್ಯಂತ ನಿಶ್ಶಬ್ದ ಸ್ಥಳದಲ್ಲಿ ನೀವು ತುಂಬಾ ನಿಧಾನವಾದ ಸ್ವರದಲ್ಲಿ ನಿರಂತರವಾಗಿ ಓಂ ಶಬ್ದವನ್ನ ಕೇಳ್ತೀರ. ಹಾಗೇನೆ ನಿಖರವಾಗಿ ಢಮರುಗ ಸದ್ದಿನದೆ ಎನ್ನುವಂತಹ ಒಂದು ಶಬ್ದವನ್ನು ಕೂಡ ನೀವು ಕೇಳ್ತೀರ. ವಿಜ್ಞಾನಿಗಳ ಪ್ರಕಾರ ಈ ಒಂದು ಸದ್ದು ಕೈಲಾಸ ಪರ್ವತದ ಮೇಲಿನ ಮಂಜು ಕರಗುವಾಗ ಹಾಗೂ ಪರ್ವತ ಶ್ರೇಣಿಗಳ ನಡುವೆ ಬೀಸುವಂತಹ ಬಲವಾದ ಗಾಳಿಯಿಂದ ಉತ್ಪತ್ತಿಯಾಗುತ್ತಂತೆ. ಆದರೆ ಶಿವನ ಭಕ್ತರು ಓಂ ಮತ್ತು ಢಮರು ಶಬ್ದ ಶಿವನ ಕೃಪೆಯಿಂದ ಬರುತ್ತೆ ಅಂತ ನಂಬ್ತಾರೆ. ಹಲವಾರು ಬಾರಿ ಕೈಲಾಸ ಪರ್ವತದಲ್ಲಿ ಏಳು ವಿಧದ ಬೆಳಕು ಆಕಾಶದಲ್ಲಿ ಹೊಳೆದಿರುವುದು ಕೂಡ ಕಂಡು ಬಂದಿದೆ. ಇಲ್ಲಿನ ಪರ್ವತದ ಸುತ್ತಲಿನ ಕಾಂತಕ್ಷೇತ್ರದ ಬದಲಾವಣೆಯಿಂದಾಗಿ ಇಲ್ಲಿ ಆಕಾಶದಲ್ಲಿ ಹೀಗೆ ಬೆಳಕು ಕಾಣಿಸುತ್ತೆ ಎಂಬುದು ವಿಜ್ಞಾನಿಗಳ ಸ್ಪಷ್ಟೀಕರಣ. ನೋಟದಲ್ಲಿ ಅದ್ಭುತವಾಗಿ ಕಾಣುವಂತಹ ಈ ರೀತಿಯ ವಿಭಿನ್ನ ಬೆಳಕು ಪ್ರಪಂಚದ ಮತ್ಯಾವ ಸ್ಥಳಗಳಲ್ಲೂ ಕೂಡ ಇಲ್ಲ. ವಿಜ್ಞಾನಿಗಳು ಏನ್ ಬೇಕಾದರೂ ಹೇಳಬಹುದು, ಆದರೆ ಅವರ ಹೆಚ್ಚಿನ ವಾದಗಳು ಕೇವಲ ಥಿಯರಿಗೆ ಸೀಮಿತವಾಗಿವೆ. ತಾವು ಹೇಳಿದ ಯಾವುದೇ ಸಂಗತಿಗಳನ್ನ ಸಾಬೀತುಪಡಿಸೋದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ಮತ್ತು ಯಾವುದನ್ನ ಸಾಬೀತು ಮಾಡೋದಕ್ಕೆ ಸಾಧ್ಯವಿಲ್ಲವೋ ಆಗ ವಿಜ್ಞಾನಿಗಳು ವಿವಿಧ ರೀತಿಯ ಥಿಯರಿಯನ್ನ ಹೇಳತೊಡಗುತ್ತಾರೆ. ವೀಕ್ಷಕರೇ, ಇದನ್ನು ನಂಬಿ ಅಥವಾ ಬಿಡಿ, ಕೈಲಾಸ ಪರ್ವತದಲ್ಲಿ ಸಮಯ ವೇಗವಾಗಿ ಹೋಗುತ್ತೆ. ಅಲ್ಲಿಗೆ ಹೋದಂತ ಯಾತ್ರಿಕರು ಮತ್ತು ವಿಜ್ಞಾನಿಗಳು ತಮ್ಮ ಕೂದಲು ಮತ್ತು ಉಗುರುಗಳು ವೇಗವಾಗಿ ಬೆಳೆಯುವುದನ್ನ ನೋಡಿದ್ದಾರೆ. ಅದರ ಆಧಾರದ ಮೇಲೆ ಕೈಲಾಸ ಪರ್ವತದಲ್ಲಿ ಸಮಯ ವೇಗವಾಗಿ ಹೋಗುತ್ತೆ ಅಂತ ಅವರು ಅಂದಾಜು ಮಾಡ್ತಾರೆ. ವಿಜ್ಞಾನಿಗಳು ಇಲ್ಲಿವರೆಗೂ ಇದರ ಹಿಂದಿನ ಕಾರಣವನ್ನು ಕಂಡುಹಿಡಿಯೋದಕ್ಕೆ ವಿಫಲರಾಗಿದ್ದಾರೆ. ಈ ಪವಿತ್ರ ಪರ್ವತದ ಎತ್ತರ 6,714 ಮೀಟರ್. ಅದರ ಶಿಖರದ ಆಕಾರ ಒಂದು ದೊಡ್ಡ ಶಿವಲಿಂಗದಂತಿದೆ. ಕೈಲಾಸ ಪರ್ವತವನ್ನ ಓಂ ಪರ್ವತ ಅಂತಲೂ ಕೂಡ ಕರೀತಾರೆ. ಯಾತ್ರಿಕರು ಕೈಲಾಸ ಪರ್ವತದ ಹತ್ತಿರ ತಲುಪಿದಾಗ ಓಂ ಶಬ್ದ ಕೇಳಿಸುತ್ತೆ. ಇದಲ್ಲದೆ ಶಿವನ ವಾಸಸ್ಥಾನ ಅಂತ ಪ್ರಸಿದ್ಧವಾಗಿರುವಂತಹ ಈ ಒಂದು ಸ್ಥಳ ಅದ್ಭುತವಾದಂತಹ ಶಾಂತಿಯ ಭಾವನೆಯನ್ನ ಕೊಡುತ್ತೆ ಅಂತ ಅಲ್ಲಿಗೆ ಹೋದಂತ ಯಾತ್ರಿಕರು ಹೇಳ್ತಾರೆ. ವೀಕ್ಷಕರೇ, ಕೈಲಾಸ ಪರ್ವತ ಮತ್ತು ಅದರ ಸುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿರುವಂತಹ ವಿಜ್ಞಾನಿ ಸರ್ ನಿಕೋಲೈ ರೋಮಾನೋವ್ ಮತ್ತು ಅವರ ತಂಡ ಟಿಬೆಟ್ನ ದೇವಾಲಯಗಳಲ್ಲಿ ಧಾರ್ಮಿಕ ಮುಖಂಡರನ್ನ ಭೇಟಿ ಮಾಡಿತ್ತು. ಕೈಲಾಸ ಪರ್ವತದ ಸುತ್ತಲೂ ಕೂಡ ಅಲೌಕಿಕ ಶಕ್ತಿ ಹರಿವು ಇದೆ ಅಂತ ಅವರು ಧಾರ್ಮಿಕ ಗುರುಗಳಿಗೆ ಹೇಳಿದ್ರು. ವೀಕ್ಷಕರೇ, ಇದಿಷ್ಟು ಕೈಲಾಸ ಪರ್ವತದ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳು. ಈ ಒಂದು ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.